ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಸ್ಪೆಷಲ್ ಏನು ಹೇಳಿ, ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ. ಹುರುಳಿ ಕಟ್ಟು ಸಾರು ತುಂಬಾ ಚೆನ್ನಾಗಿರುತ್ತೆ. ಆಹಾ, ಅದ್ರ ಒಗ್ಗರಣೆ ಎಲ್ಲ ಹಾಕುವಾಗ ಎಂಥ ಪರಿಮಳ! ನನಗಂತೂ ಇದು ತುಂಬ 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 ಇಷ್ಟ. ಅನ್ನದೊಟ್ಟಿಗಿರಲಿ, ಮುದ್ದೆ ಒಟ್ಟಿಗಿರಲಿ, ತುಂಬ ಚೆನ್ನಾಗಾಗುತ್ತೆ ಇದು. ವೈಟ್ ರೈಸ್ ಇರಲಿ, ಬಾಯ್ಲ್ಡ್ ರೈಸ್ ಇರಲಿ, ಇನ್ನೂ ಚೆನ್ನಾಗಾಗುತ್ತೆ. ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ತುಂಬ ಈಸಿಯಲ್ಲಿ ಯಾವ ರೀತಿ ಮಾಡುವುದಂತ ನಿಮ್ಗೆ ಇವತ್ತು ತಿಳಿಸ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಈವಾಗಲೇ ಮಾಡಿ. ಓಕೆ, ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಹುರುಳಿಕಟ್ಟನ್ನು ಫುಲ್ ನೈಟಿಗೆ ನಾನು ನೆನೆಸಿ ಹಾಕಿದ್ದೀನಿ. ಫುಲ್ ನೈಟ್ ನೀವು ಎಷ್ಟು ನೆನೆಸಿ ಹಾಕ್ತೀರಿ ನೋಡಿ, ಅಷ್ಟು ಒಳ್ಳೆಯದಿದು. ನಾನಿದು ಫುಲ್ ನೈಟಲ್ಲಿ ಇದನ್ನು ನೆನೆಸಲಿಕ್ಕೆ ಹಾಕಿದ್ದೀನಿ. ಈಗ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಹಾಕ್ತೀನಿ. ನಾನಿಲ್ಲಿ 1 ಕೆಜಿಯಷ್ಟು ಹುರುಳಿ ತಗೊಂಡಿದ್ದೀನಿ. ನೋಡ್ಬೋದು ನೀವು, ಇದನ್ನೆಲ್ಲ ನಾನು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಫುಲ್ 1 ಪಾತ್ರೆಯಲ್ಲಿ ನೀರು ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು, ಪಾತ್ರೆ ಇದು. ಈ ಪಾತ್ರೆಯಲ್ಲಿ ನಾನು ಫುಲ್ಲು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು, ಆವಾಗೆ ಒಳ್ಳೆಯದಾಗುತ್ತೆ. ಓಕೆ, ತುಂಬ ನೀರು ಹಾಕಬೇಡಿ, ಇಷ್ಟು ಹಾಕಿದರೆ ಸಾಕು. ಎಷ್ಟು ಹುರುಳಿ ಕಟ್ಟಿ ಉಂಟು ನೋಡಿ, ಅದರ ಅರ್ಧದಷ್ಟು ಮೇಲೆ ಬಂದರೆ ಸಾಕು ನೀರು. ಈಗ ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಕೂಡ ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ಯಾಕೆಂದರೆ ನಮಗೆ ಇದು ಹುರುಳಿ ಕಟ್ಟು ತೆಗೆದ ಮೇಲೆ ಇದು ತುಂಬ ದಪ್ಪ ಮಾಡಲಿಕ್ಕೆ ಉಂಟು ಉಪ್ಪು. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿ, ಬೇಕಿದ್ರೆ ಆಮೇಲೆ ಹಾಕ್ಬೋದು. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿ ಉಪ್ಪು, ಹಾಗೂ ಇದನ್ನು ಬೇಯಿಸಲಿಕ್ಕೆ ಇಡಿ. ನಾನು ಇಲ್ಲಿ ಟೋಟಲಿ 10 ಸೀಟಿ ತೆಗಿತೀನಿ. ಇದಕ್ಕೆ 10 ಸೀಟಿ ಬೇಯಲಿಕ್ಕೆ ತೆಗಿತಾ ಇದ್ದೀನಿ, ಯಾಕೆಂದರೆ ಇದು ತುಂಬ ಚೆನ್ನಾಗಿ ಬೇಯಬೇಕು ಅದಕ್ಕಾಗಿ. ಓಕೆ ನೋಡಿ, ಚೆನ್ನಾಗಿ ಬೇಯ್ದಿದೆ. ನಾನಿಲ್ಲಿ 10 ಸೀಟಿ ತೆಗೆದಿದ್ದೀನಿ ಅಂತ ನಿಮಗೆ ಮೊದಲೇ ಹೇಳಿದೆ ನೋಡಿ. ಇಷ್ಟು ಚೆನ್ನಾಗಿ ಬೇಯಿದ್ರೆ ಸಾಕಿದು, ತುಂಬ ಮೆತ್ತಗೆ ಆಗಿದೆ. ಈಗ ನಾನಿದನ್ನು ಸಾಳ್ನೆಯಲ್ಲಿ ಸೋಸ್ತಿದ್ದೀನಿ ನೋಡಿ. ಈ ರೀತಿಯಲ್ಲಿ ಖಾಲಿ ನಾನು ಈ ಕಟ್ಟನ್ನು ತೆಗಿತಾ ಇದ್ದೀನಿ, ನೀರನ್ನು, ಹಾಗೂ ಹುರುಳಿಯನ್ನು ಹಾಗೆ ಬಿಡ್ತಾ ಇದ್ದೀನಿ. ಈ ಹುರುಳಿಯನ್ನು ನೀವು ಯಾವುದಕ್ಕಾದರೂ ಬೇರೆ ಪಲ್ಯ ಅಥವಾ ಏನಾದರೂ ಮಾಡುವಾಗ ಯೂಸ್ ಮಾಡ್ಬೋದು. ಓಕೆ, ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ 1-2 ಸ್ಪೂನಷ್ಟು ಬೇಯಿಸಿದ ಹುರುಳಿಯನ್ನು ಗ್ರೈಂಡ್ ಮಾಡಲಿಕ್ಕೆ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಕಟ್ಟು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ. ಈ ರೀತಿ 2 ಸ್ಪೂನಷ್ಟು ತೆಗೆದಿದ್ದೀನಿ, ಹಾಗೂ ಒಳ್ಳೆ ಟೇಸ್ಟ್ ಬರುತ್ತೆ. ಓಕೆ, ಇದನ್ನೀಗ ನಾನು ಕುದಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಇದು ನನಗೆ ತುಂಬ ದಪ್ಪ ಆಗಬೇಕು, ಹಾಗಾಗಿ ನಾನು ಇದನ್ನು ಕುದಿಸ್ಲಿ. ನೀವು ಎಷ್ಟು ದಪ್ಪ ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ. ಕೆಂಡ ಅಥವಾ ಒಲೆ ಎಲ್ಲ ಇದ್ದರೆ ಒಲೆಯಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಓಕೆ, ನಾನು ಉದ್ದ ಉದ್ದನೆ ಕಟ್ ಮಾಡಿದ 2 ಈರುಳ್ಳಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಉದ್ದ ಉದ್ದನೆ ಕಟ್ ಮಾಡಿದ್ದೀನಿ, ಹಾಗೂ ಇಲ್ಲಿ 4 ಮೆಣಸು ಹಾಕಿದ್ದೀನಿ. ನಿಮಗೆ 4 ಮೆಣಸು ಖಾರ ಆಗ್ಬೋದು, ನೀವು 2 ಹಾಕಿದರೆ ಸಾಕು. ತುಂಬ ಖಾರ ತಿನ್ನುವವರು ಬೇಕಿದ್ರೆ 4 ಮೆಣಸನ್ನು ಹಾಕಿ. ಈಗ ನಾನು ಸ್ವಲ್ಪ ಉಪ್ಪು ನೋಡಿದೆ, ಸ್ವಲ್ಪ ಸಪ್ಪೆ ಉಂಟು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ನಾನು ಹುರುಳಿನ ಆವಾಗ ತಗೊಂಡಿದ್ದೆ ನೋಡಿ ಬೇಯಿಸಿದೆ, ಅದಕ್ಕೆ ನಾನು ಹುಳಿ ಹಾಕ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ, ನಾನಿಲ್ಲಿ 1 ದೊಡ್ಡ ಉಂಡೆಯಷ್ಟು ಹುಳಿಯನ್ನು ಹಾಕ್ತಾ ಇದ್ದೀನಿ. ಓಕೆ, ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ನೋಡಿ. ಚೆನ್ನಾಗಿ ನೈಸ್ಲಿ ಗ್ರೈಂಡ್ ಆಗಿದೆ ಇದು. ಇಷ್ಟು ಗ್ರೈಂಡ್ ಆದರೆ ಸಾಕು. ನೀರು ಹಾಕಿ, ಹುರುಳಿ ಕಟ್ಟನ್ನೇ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ದಪ್ಪ ಅಂತ ಎನಿಸಿದರೆ ನೀರು ಹಾಕಬೇಡಿ, ಹುರುಳಿ ಕಟ್ಟನ್ನೇ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ. ಈಗ ನಾನು ಇದು ಗ್ರೈಂಡ್ ಮಾಡಿದ ಇದು ಉಂಟು ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಈ ಥರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೂ ಹುರುಳಿ ಕಟ್ಟು ಬೇಗನೆ ನಿಮಗೆ ದಪ್ಪನೂ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಇನ್ನು ಇದಕ್ಕೆ ಯಾವುದೇ ಮಸಾಲ ಅಥವಾ ಏನೂ ಹಾಕಲಿಕ್ಕಿಲ್ಲ, ಇಷ್ಟೇ ಹಾಕಲಿಕ್ಕೆ. ಇದಕ್ಕೆ ತುಂಬ ಟೇಸ್ಟಾಗಿ ಬರುತ್ತೆ. ಸುಮಾರು ಜನ ಸೌತೆಕಾಯಿ ಅದು ಇದು ಹಾಕಿ ಮಾಡ್ತಾರೆ, ಅದನ್ನು ಚೆನ್ನಾಗಾಗುತ್ತೆ ಮಸಾಲ ಹಾಕಿ. ಓಕೆ, ಇದನ್ನೀಗ ನಾನು ಕುದಿಸ್ಲಿಕ್ಕೆ ಮುಚ್ಚಿ ಇಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ನೋಡಿ. ಕುದಿ ಬಂದ ತಕ್ಷಣ ನಾನು ಇದನ್ನು ಓಪನ್ ಮಾಡಿ ಇಡ್ತೀನಿ, ಯಾಕೆಂದರೆ ನಮಗೆ ದಪ್ಪ ಆಗಬೇಕಾದ್ರೆ ನಾವು ಎಷ್ಟು ಓಪನ್ ಮಾಡಿಟ್ಟರೆ ಬೇಗನೆ ಆವಿ ಆಗುತ್ತೆ ನೀರು. ಹಾಗಾಗಿ ನಾನಿಲ್ಲಿ ಓಪನ್ ಮಾಡಿಟ್ಟು ಕುದಿಸ್ತಾ ಇದ್ದೀನಿ ನೋಡಿ. ನಂದು ದಪ್ಪನೂ ಆಗ್ತಾ ಬಂದಿದೆ ಇವಾಗಲೇ, ನೀವು ನೋಡ್ಬೋದು ತುಂಬ ದಪ್ಪ ಆಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ. ಎಷ್ಟು ದಪ್ಪ ಇದ್ದರೆ ಸಾಕು, ಇನ್ನು ಇದಕ್ಕಿಂತ ದಪ್ಪ ಬೇಡ, ಇಷ್ಟು ದಪ್ಪ ಇದ್ದರೆ ಸಾಕು.
ನೋಡ್ಬೋದು ನೀವು ಎಷ್ಟು ದಪ್ಪಾಗಿದೆ ಅಂತೇಳಿ ನೋಡಿ. ಈ ಲೈನಲ್ಲಿತ್ತು ಮೊದಲು, ಅದು ಕರಗಿ ಅಷ್ಟರಷ್ಟು ಕೆಳಗೆ ಬಂದಿದೆ. ನೋಡ್ಬೋದು ನೀವು, ಅರ್ಧಕ್ಕೆ ಅರ್ಧ ಆಗಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ, ನಾನು ಮೊದಲೇ ತೋರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ. ಇದಕ್ಕೆ ನಾನು ದೊಡ್ಡ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆನೂ ಜಾಸ್ತಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಒಡೆಯಲಿ. ಸಾಸಿವೆ ಪಟಪಟ ಅಂತ ಆದಮೇಲೆ ನೋಡಿ, ಫುಲ್ಲು ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಜಾಸ್ತಿ, ಸಾಸಿವೆ ಜಾಸ್ತಿ, ಹಾಗೂ ಬೆಳ್ಳುಳ್ಳಿನೂ ಜಾಸ್ತಿ. ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ. ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಲಿ, ಚೆನ್ನಾಗಿ ಕೆಂಪಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಒಗ್ಗರಣೆ ಸೊಪ್ಪು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಚೆನ್ನಾಗಾಗುತ್ತೆ. ಚೆನ್ನಾಗಿ ಕೆಂಪಾಗಿದೆ ಬೆಳ್ಳುಳ್ಳಿ, ನೋಡ್ಬೋದು ನೀವು. ಈಗ ನಾನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಎಂಥ ಪರಿಮಳ ಬರ್ತದೆ ಅಂದರೆ ನನಗೆ ಇವಾಗಲೇ ತಿನ್ನೋಣ ಅಂತ ಅನಿಸುತ್ತೆ. ನೀವು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಅಂತೇಳಿ. ಯಾವುದೇ ಕಷ್ಟ ಇಲ್ಲ ನೋಡಿದ್ರಲ್ಲ, ಅದು ಹಾಕಬೇಕು ಇದು ಹಾಕಬೇಕು ಯಾವುದೇ ಹಾಕಲಿಕ್ಕಿಲ್ಲ. ಓಕೆ, ನಾನು ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನೋಡುವಾಗ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತೇಳಿ. ತುಂಬ ಚೆನ್ನಾಗಾಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತೀರ ನೀವು, ಇದು ನನ್ನ ಗ್ಯಾರಂಟಿ ನಿಮಗೆ. ಯಾರಿಗೆ ಹುರುಳಿಕಟ್ಟು ಇಷ್ಟ ಇಲ್ಲ ಅವರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈಗ ಚಳಿಗಾಲದಲ್ಲಿ ಅಂತೂ ಇದು ಹೇಳಿ ಮಾಡಿಸಿದ್ದು, ಚಳಿಗಾಲದಲ್ಲಿ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಮಾಡಿ ನೋಡಿ, ಖಂಡಿತವಾಗಲೂ ಇಷ್ಟ ಆಗುತ್ತೆ. ಯಾರಿಗೆ ಇಷ್ಟ ಅವರು ಪ್ಲೀಸ್ ಇವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.